ಪತ್ರಿಕಾ ಮಾಧ್ಯಮದ ಆತ್ಮೀಯ ಸ್ನೇಹಿತರೆ, ಮೊಟ್ಟ ಮೊದಲಾಗಿ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಪಾದಯಾತ್ರೆ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ನಡೆದು ತೆಲಂಗಾಣವನ್ನು ಪ್ರವೇಶ ಮಾಡಿದೆ. ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶವನ್ನು ಮುಗಿಸ್ಕೊಂಡು ತೆಲಂಗಾಣ. ರಾಹುಲ್ ಗಾಂಧಿಯವರ ಈ ಭಾರತ್ ಜೋಡೋ ಯಾತ್ರೆ ಜನರ ಮನಸ್ಸುಗಳನ್ನು ಜೋಡಣೆ ಮಾಡುವಂಥ ಅರ್ಥದಲ್ಲಿ ಭಾರತ್ ಜೋಡೋ ಕಾರ್ಯಕ್ರಮ ನಡೆಯಿತು. ಯಾಕಂತಂದ್ರೆ ನಿಮಗೆ ಗೊತ್ತಿದೆ, ಮನುಷ್ಯ ಮನುಷ್ಯನ ಮತ್ತು ಅವಿಶ್ವಾಸ ಅಪನಂಬಿಕೆಗಳು ಇವತ್ತು ಒಂದು ದ್ವೇಷಪೂರಿತವಾದ ವಾತಾವರಣ. ಇದು ದೇಶದ ದ್ವೇಷದ ಬೆಂಕಿಯನ್ನು ಶಮನ ಮಾಡುವಂಥ ದೃಷ್ಟಿಯಲ್ಲಿ ಒಂದು ಹೆಜ್ಜೆ ಅಂತ ಹೇಳುವಂಥ ಮಾತನ್ನು ಅವರು ಪಾದಯಾತ್ರೆ ಉದ್ದಕ್ಕೂ ರೈತ ಕಾರ್ಮಿಕರನ್ನು, ವಿದ್ಯಾರ್ಥಿಗಳನ್ನು, ಯುವಕರನ್ನು, ಮಹಿಳೆಯರನ್ನು, ದಮನಿತರನ್ನು, ದಲಿತರನ್ನು, ಶೋಷಿತರನ್ನು ಭೇಟಿ ಮಾಡಿಕೊಂಡು ಒಂದು ದೃಷ್ಟಿ ಇದ್ದರೂ ಕೂಡ ನಿರುದ್ಯೋಗ ಮತ್ತು ಬೆಳೆ ಏರಿಕೆಯನ್ನು ಫೋಕಸ್ ಮಾಡಿಕೊಂಡು ಮಾತಾಡ್ತಾ ಇದ್ದೆ. ನೋಡಿ, ಹಿಂದೆ ರಥಯಾತ್ರೆ ಆಯಿತು, ಅದರ ನಂತರ ರಕ್ತದ ಊಕಳಿ ಈ ದೇಶದಲ್ಲಿ ಹರಿಯಿತು. ಭಾರತ ಜೋಡೋ ಒಂದು ಸೂಜಿಯ ಕೆಲಸವನ್ನು ಮಾಡ್ತಾ ಇತ್ತು, ಖಂಡಿತವಾಗಿ ಒಟ್ಟು ಸೇರಿಸ್ತಕ್ಕಂಥ ಕೆಲಸವನ್ನು ಇಲ್ಲಿವರೆಗೆ ಇವತ್ತು ಪ್ರತಿಯೊಬ್ಬರೂ ಕೂಡ, ಮಾಧ್ಯಮ ಕೂಡ ಈ ಭಾರತ ಜೋಡೋ ಕಾರ್ಯಕ್ರಮದ ಯಶಸ್ಸು ಬಗ್ಗೆ ಪರೋಕ್ಷವಾಗಿ ಮಾತಾಡ್ತಕ್ಕಂಥದ್ದು ಕೂಡ ನಾನು ಕಂಡಿದ್ದೆ. ಕನ್ಯಾಕುಮಾರಿಂದ ಆರಂಭವಾದಂಥ ಈ ಪಾದಯಾತ್ರೆ ಇವತ್ತು ಕಾಶ್ಮೀರ ತನಕ ಹೋಗ್ತಕ್ಕಂಥ ಪಾದಯಾತ್ರೆ. ನಾವು ಕೂಡ ಹೆಜ್ಜೆ ಹಾಕಿದೆವು ಸ್ವಲ್ಪ ದಿವಸ ಇನ್ನು ಕರ್ನಾಟಕದ ಪಾದಯಾತ್ರೆ ಆದಾಗ. ಆದರೆ ಬಿ ಜೆ ಪಿ ಅವರು ಬಾಯಿಗೆ ಬಂದಾಗೆ ಮಾಡ್ತಾ ಇದ್ದಾರೆ. ದ್ವೇಷದ ಭಾಷಣ ಮಾಡತಕ್ಕಂಥವರ ಸೋಮೋಟೋ ಕೇಸ್ ಮಾಡಬೇಕು, ಅದಕ್ಕೆ ಕೇಸ್ ಮಾಡಬೇಕು, ಇಲ್ಲದೇ ಇದ್ದರೆ ಕೋರ್ಟ್ ನಿಂದನೆ ಆಗ್ತದೆ. ಇದು ಕೂಡ ಹೇಳಿದ್ದಾರೆ. ಇದು ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಹಳ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಎಲ್ಲಿಯ ದ್ವೇಷದ ಭಾಷಣಗಳು ಬಹುಶಃ ತಾವೆಲ್ಲ ಕೇಳಿದೆ, ನಮ್ಮ ಬಾಯಲ್ಲಿ ಹೇಳಲಿಕ್ಕೆ ನನಗೆ ಆಗುವುದಿಲ್ಲ. ಅಂಥ ದ್ವೇಷದ ಭಾಷಣಗಳು ಕೆಲವು ಜನರನ್ನು, ಧರ್ಮದ ಜನರನ್ನು ಉಲ್ಲೇಖ ಮಾಡಿ ಇವತ್ತು ಅವರು ಅತ್ಯಾಚಾರಿಗಳ ಒಂದು ಧರ್ಮ, ಸಂಸ್ಕೃತಿ ಇಲ್ಲದವರ ಧರ್ಮ ಅಂತ ಹೇಳ್ತಕ್ಕಂಥದ್ದು. ನಾನೊಂದು ಕಾರ್ಯಕ್ರಮದಲ್ಲಿದ್ದೆ, ಒಬ್ಬರು ಮಾತಾಡ್ತಾ ಕ್ರೈಸ್ತ ಸಮುದಾಯ, ಒಂದು ಸಮುದಾಯ ಧರ್ಮದ ಬಗ್ಗೆ, ಅವರೇನು ತೀರ್ಥವನ್ನು ಹಾಕ್ತಾರೆ, ಅದು ತೀರ್ಥ ಅಲ್ಲ ಮೂತ್ರ ಅಂತೇಳಿ ಹಿಂಸೆಗೆ ಪ್ರಚೋದನೆ ಆಗ್ತಕ್ಕಂಥ ಅನೇಕ ಘಟನಾವಳಿಗಳು ನಮ್ಮಲ್ಲಿ ನಡೀತು. ನಾನು ಒಂದು ಮಾತನ್ನು ಹೇಳಿದ್ರು, ಜಾತ್ಯಾತೀತವಾಗಿ ಯಾವುದೇ ಧರ್ಮದವರು ದ್ವೇಷದ ಭಾಷಣ ಮಾಡ್ತಕ್ಕಂಥವರಿಗೆ ಬಹುಶಃ ಸುಪ್ರೀಂ ಕೋರ್ಟ್ನ ಆದೇಶ ಎಲ್ಲ ಕಡೆ ಲಗವಾದಾಗ, ಎಲ್ಲ ಕಡೆ ಇದು ಅನುಷ್ಠಾನ ಆದರೆ ಖಂಡಿತವಾಗಿ ನಮ್ಮಲ್ಲಿ ಸಾಮಾಜಿಕ ಸಾಮರಸ್ಯ ನೆಲೆಗೊಳ್ಳುತ್ತೆ. ಬಹುಶಃ ಇತ್ತೀಚೆಗೆ ಚುನಾವಣೆ ಹತ್ತಿರ ಬರ್ತಾ ಇದ್ದಾಗ ಕೆಲವಾರು ಕಡೆ ನಮ್ಮ ಜಿಲ್ಲೆಯಲ್ಲಿ ಘಟನೆಗಳು ನಡೀತಾ ಇದೆ. ಅಸ್ಪಷ್ಟವಾಗಿ ಆ ವಿಚಾರಗಳನ್ನು ಕೆಲವು ಸಾರಿ ಕೆಲವರು ಮಾತಾಡ್ತಾರೆ. ಬಹುಶಃ ಅದರಲ್ಲಿ ತಪ್ಪು ಯಾವುದು, ಸರಿ ಯಾರು ಅಂತ ಹೇಳ್ತಕ್ಕಂಥದ್ದು ಇವತ್ತು ಒಂದು ಇಲ್ಲಿ ಘಟನೆ ಆದ